ಮುಖ್ಯಮಂತ್ರಿಗಳು ಬಂದಾಗ ಸ್ವಾಗತ ಮಾಡಲಿಕ್ಕೆ ಹೋಗಿಲ್ಲ, ಚಾಮುಂಡಿ ಬೆಟ್ಟಕ್ಕೆ ಹೋಗಲಿಲ್ಲ, ನನ್ನ ಸಭೆಗಳಲ್ಲಿ ಭಾಗವಹಿಸಿಲ್ಲ ಅನ್ನುವಂಥ ವಿಚಾರವನ್ನು ನಾನು ಒಂದು ಪತ್ರದ ಮೂಲಕವಾಗಿ ಬರೆದು ಸೀಲ್ಡ್ ಕವರ್ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳನ್ನೇ ಭೇಟಿ ಮಾಡಿ ಅವರ ಕೈಗೆ ಕೊಡುವಂಥ ಕೆಲಸವನ್ನು ಮಾಡ್ತೀನಿ ಮೊದಲನೇದು. ಎರಡನೇದು, ನಾನು ಸುಮ್ಮನೆ ಕೂತಿಲ್ಲ, ನಾನು ಕೂಡ ಅವರು ಹೇಗೆ ಕೆಲಸ ಮಾಡ್ತಾ ಇದ್ದಾರೋ ನಾನು ಹಾಗೆ ನನ್ನ ಎಲ್ಲ ಬೂತಿನ ಅಧ್ಯಕ್ಷರ ಮನೆಗೆ ಬಂದು ಸಾರ್ವಜನಿಕರ ಸಂಪರ್ಕವನ್ನು ಮಾಡಿ ನಿರಂತರವಾದಂಥ ಕೆಲಸವನ್ನು ಬೆಳಗ್ಗೆಯಿಂದ ರಾತ್ರಿವರೆಗೂ ಜೋಡಿಸ್ಕೊಂಡಿದ್ದೀನಿ. 19 ದಿವಸಗಳ ಕಾಲ ನಿರಂತರ ಈ ಕೆಲಸವನ್ನು ಮಾಡ್ತಾ ಇದ್ದೀನಿ. ನಿನ್ನೆ ಆಗಲೇ ಒಂದು ಆಗಿದೆ, ಮೊನ್ನೆ ಶನಿವಾರ ಮಾಡಿದ್ವಿ, ಭಾನುವಾರ ಒಂದು ದಿವಸ ರಜಾ ಕೊಟ್ವಿ, ಇವತ್ತು ಮತ್ತೆ ಅದೇ ಥರದ ಕಾರ್ಯವನ್ನು ನಾನು ಮುಂದುವರಿಸಿದ್ದೀನಿ. ಹಾಗಾಗಿ ನಾನು ಬೇರೆ ಯಾವುದೋ ಉದ್ದೇಶ ದುರುದ್ದೇಶ ಇನ್ನೊಂದು ಮತ್ತೊಂದು ಏನೂ ನನ್ನ ಪ್ರಶ್ನೆ ಇಲ್ಲ. ಹಾಗಾಗಿ ನಾನು ಕೆಲಸವನ್ನು ಮಾಡಿದ್ದೀನಿ, ಬಂದಿಲ್ಲ ಅನ್ನೋದು ಸತ್ಯ. ಆ ದೃಷ್ಟಿಯಿಂದ ನಾನು ಯಾಕೆ ಬಂದಿಲ್ಲ ಅನ್ನೋದಿದೆಯಲ್ಲ, ಅದನ್ನು ನಾನು ಒಬ್ಬ ಶಿಸ್ತಿನ ಸಿಪಾಯಿ, ನಾನೊಬ್ಬ ಸ್ವಯಂ ಸೇವಕ, ಅದನ್ನು ಸಾರ್ವಜನಿಕವಾಗಿ ಹೇಳೋ ಬದಲು ಪತ್ರದ ಮೂಲಕವಾಗಿ ಮುಖ್ಯಮಂತ್ರಿಗಳಿಗೆ ತಿಳಿಸುವಂಥ ಕೆಲಸ ಮಾಡ್ತೀನಿ. ಅವ್ರ ಆತ್ಮಕ್ಕೆ ಗೊತ್ತು ನಾನು ಯಾಕೆ ಬಂದಿಲ್ಲ ಅಂತ, ಅವ್ರ ಆತ್ಮಕ್ಕೆ ಗೊತ್ತು. ರಾಜೀನಾಮೆ ನಾನು ಅನಾಯಕ ಅವ್ರಿಗೆ ಕೊಡಬೇಕು, ನನ್ನಲ್ಲಿರುವಂಥ 3 ಲಕ್ಷ ಜನ ನನಗೆ ಕೊಟ್ಟಿರುವಂಥ ವರ ಇದು. ಅಲ್ಲಲ್ಲ, ಇದು ರಾಜಕೀಯದಲ್ಲಿ ಕಾಣದ ಕೈಗಳು ಒಂದು ಅಲ್ಲ, ರಾಜಕೀಯದಲ್ಲಿ ಕಾಣದ ಕೈಗಳು ಒಂದಷ್ಟು ಕೆಲಸ ಮಾಡ್ತಾ ಇರುತ್ತೆ. ಹಾಗಾಗಿ ನಾನು 25 ವರ್ಷಗಳ ಕಾಲ ಹೇಳಿದೆ, ಮೊನ್ನೆಯ ಚುನಾವಣೆ ಅಸೆಂಬ್ಲಿ ಬಿಟ್ಟು ಅದರಿಂದ 20 ವರ್ಷಗಳಲ್ಲಿ ಮೈಸೂರಲ್ಲಿ 12 ಜನ ಶಾಸಕರು ಗೆದ್ದು ಬಂದಿದ್ದರು. ಇದೇ ರೀತಿಯಲ್ಲಿ ಅವರಿಗೆ ನೋವುಗಳನ್ನು ಕೊಟ್ಟು 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 ಬೇರೆ ರೀತಿಯಾದಂಥ ಸಮಸ್ಯೆಗಳು ಮಾಡಿ ಅವರೆಲ್ಲ ಪಾರ್ಟಿ ಬಿಟ್ಟೋದ್ರು. ಕೆಲವ್ರಿಗೆ ಆಸೆ ಇರ್ಬೋದು, ರಾಮದಾಸಿಗೆ ನೋವು ಕೊಟ್ಟರೆ ಚುಚ್ಚಿದ್ರೆ ಅವನು ಬಿಟ್ಟೋಗ್ತಾನೆ ಅಂತ, ಅದರಿಂದ ಇಂಥ ಸುದ್ದಿ ಹಾಕಿರ್ಬೋದು. ಆದರೆ ಒಂದು ಮಾತನ್ನು ಹೇಳಿಕ್ಕೆ ಬಯಸ್ತೀನಿ, ಯಾರಿಗಾದರೂ ರಾಮದಾಸ್ ರಾಜಕೀಯ ಬೇಕಾದ್ರೂ ಬಿಟ್ಬಿಡ್ತಾರೆ, ಆದರೆ ಪಕ್ಷ ಬಿಡುವಂಥ ವ್ಯಕ್ತಿ ಅಲ್ಲ. ಪಕ್ಷ ತಾಯಿಯ ಸ್ಥಾನ. ಆ 25 ವರ್ಷಗಳ ಕಾಲದ ರಾಜಕೀಯದ ಭವಿಷ್ಯವನ್ನು ಗೊತ್ತಿರುವಂಥವನು. ಹಾಗಾಗಿ ಆ ಪ್ರಶ್ನೆ ಇಲ್ಲ. ಇಂಥ ಸುದ್ದಿನ ನಿರ್ಮಾಣ ಮಾಡೋದು ಸಹಜವಾಗಿ ಕೆಲವರು ಮಾಡ್ತಾರೆ. ರಾಮದಾಸ್ ಹೋದರೆ ಬಹಳ ಒಳ್ಳೆಯದು ಅಂತ ಯಾರಿಗೆ ಆಸೆ ಇರುತ್ತೋ ಅಂತವ್ರು ಮಾಡಿರ್ತಾರೆ. ದಟ್ಸ್ ಆಲ್. ನಾನು ರಾಜಕೀಯ ಬಿಡ್ತೀನಿ, ಪಕ್ಷ ಬಿಡೋ ಪ್ರಶ್ನೆನೇ ಇಲ್ಲ. ಇದೇ ಹೋದರೂ ಕೂಡ ನಾನು ಪತ್ರ ಕೊಡೋಕೆ ಹೋಗ್ತೀನಲ್ಲ, ಆ ಸಮಯದಲ್ಲಿ ಹಿಂದೆ ಅವತ್ತು ಮುಖ್ಯಮಂತ್ರಿ ಆಗಿ ಬಂದರಲ್ಲ ಪ್ರಮಾಣ ವಚನ ಸ್ವೀಕಾರ ಮಾಡಿಕೊಂಡು, ಆ ದಿವಸ ಅವ್ರ ಮನೆ ಒಳಗಡೆ 12 ನಿಮಿಷಗಳ ಕಾಲ ನಾನು ವೈಯಕ್ತಿಕವಾಗಿ ಒಬ್ಬನೇ ಮಾತಾಡಿದ್ದೀನಲ್ಲ, ಅದನ್ನು ನೆನಪು ಮಾಡ್ತೀನಿ ಅವ್ರಿಗೆ. ಅವತ್ತು ಕೂಡ ಒಂದು ವಿಚಾರವನ್ನು ಹೇಳಿದ್ದೆ, ಗುಜರಾತಿನ ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದಾಗಲೂ ಕೂಡ 20 ತಿಂಗಳು ಮಾತ್ರ ಇತ್ತು ಮೋದಿಯವ್ರಿಗೆ. ಮತ್ತೊಂದು ಬಾರಿ ಸರ್ಕಾರವನ್ನು ಅಲ್ಲಿ ತಂದರು, ಅದೇ ಜವಾಬ್ದಾರಿ ನಿಮ್ಮದಿದೆ. 2023 ಚುನಾವಣೆಯಲ್ಲಿ ಫುಲ್ ಫ್ಲೆಡ್ಜ್ಡ್ ಸರ್ಕಾರವನ್ನು ತರೋ ಜವಾಬ್ದಾರಿ ನಿಮ್ಮದಿದೆ. ಆದ್ದರಿಂದ ಆ ಕೆಲಸವನ್ನು ನೀವು ಮಾಡಿ ಅನ್ನುವಂಥದ್ದನ್ನು ನಾನು ಮನವಿ ಮಾಡಿದ್ದೇನೆ. ಅದಲ್ಲದೇ ಏನೇನು ರಾಜ್ಯಗಳಲ್ಲಿ ಆಗಬೇಕಾಗಿರೋ ಕೆಲಸಗಳು ಪೆಂಡಿಂಗ್ ಉಳಿದಿದೆ, ಒಬ್ಬ ರೈತ, ಒಬ್ಬ ಯುವಕ, ಒಂದು ನಗರ ಪ್ರದೇಶದಲ್ಲಿರುವಂಥ ವ್ಯಕ್ತಿಗಳು ದಶಕಗಳ ಕಾಲದಿಂದ ಯಾವ್ಯಾವುದರಲ್ಲಿ ಸಫರಿಂಗ್ಸ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಅವ್ರ ಗಮನಕ್ಕೆ ತಂದಿದ್ದೇನೆ. ಹಾಗಾಗಿ ಅವ್ರ ಸಚಿವರು ಮಾಡಲಿ ಬಿಡಲಿ, ರಾಜ್ಯದ ಹಿತ ದೃಷ್ಟಿಯಿಂದ ನನಗಿರುವಂಥ ಅನುಭವಗಳಿದೆಯಲ್ಲ ಅದನ್ನು ಅವ್ರ ಜೊತೆ ಹಂಚ್ಕೋತೀನಿ. ಮತ್ತೆ ನಾನು ಇನ್ನೊಂದು ವಿಚಾರವನ್ನು ಅವ್ರ ಜೊತೆನಲ್ಲಿ ಹೇಳಿದ್ದೀನಿ, ಈ ಟೈಮಲ್ಲಿ ಬಹಳ ಮುಖ್ಯವಾಗಿ ಕೃಷಿಯಲ್ಲಿ ಕೆಲಸವನ್ನು ಮಾಡಬೇಕಾದಂಥ ಅವಶ್ಯಕತೆ ಇದೆ. ಇಲ್ಲ ಅಂತಂದರೆ ಸಹಜವಾಗಿ ಎಲ್ಲೋ ಒಂದು ಕಡೆಗೆ ಅಲ್ಪಕಾಲದ ಮುಖ್ಯಮಂತ್ರಿ ಆಗಿರಬಾರ್ದು ನೀವು ಅನ್ನೋದು ನನ್ನ ಆಸೆ ಅಂತಲೂ ಕೂಡ ಹೇಳಿ ಬಂದಿದ್ದೀನಿ. ಅದರಿಂದ ನನಗೇನು ವಿಚಾರ ಇಲ್ಲ, ಅವ್ರಿಗೆ ನನ್ನನ್ನು ಕರೆದ್ರೆ ಕರೀದೇ ಹೋದರೂ ನಾನೇ ಹೋಗಿ ಪತ್ರ ಕೊಟ್ಟಾಗ ರಾಜ್ಯಕ್ಕೆ ಆಗಬೇಕಾಗಿರುವಂಥ ಕೆಲಸಗಳು ಏನೇನು ಅನ್ನೋದನ್ನು ನಾನು ಅವ್ರ ಹತ್ರ ಚರ್ಚೆ ಮಾಡ್ತೀನಿ. ಅದನ್ನು ಮಾಡಿಸ್ತಾರೆ ಅನ್ನುವಂಥ ನಂಬಿಕೆ ಇದೆ. ಬುದ್ಧಿವಂತರಿದ್ದಾರೆ, ಜಾಣರಿದ್ದಾರೆ, ಅಪ್ಪ ಮುಖ್ಯಮಂತ್ರಿ ಆಗಿದ್ದಂಥವರು. ನನ್ನ ಮೈಯಲ್ಲಿರುವಂಥದ್ದು ಸೋಲನ್ನು ಯಾವತ್ತೂ ನಾನು ಒಪ್ಕೊಳ್ಳುವಂಥವನಲ್ಲ, ಅದನ್ನು ಸವಾಲಾಗಿ ಸ್ವೀಕಾರ ಮಾಡಿದ್ದೇನೆ. ಆ ಸವಾಲಿನ ರೂಪದಲ್ಲಿ ಜನಸಾಮಾನ್ಯನಿಗೆ ಅದರ ಸವಾಲಿನ ಲಾಭ ಸಿಕ್ಕಲಿಕ್ಕೆ ಏನು ಬೇಕಾಗಿದೆಯೋ ಆ ಕೆಲಸವನ್ನು ನಾನು ಮಾಡ್ತೇನೆ. ರಾಜ್ಯದಲ್ಲಿ ಮಂತ್ರಿ ಮಾಡಿದ್ದಿದ್ದರೆ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಸುತ್ತುತ್ತಾ ಇದ್ದೆ. ಜಿಲ್ಲಾ ಮಂತ್ರಿ ಮಾಡಿದ್ದಿದ್ದರೆ ಮೈಸೂರು ಜಿಲ್ಲೆಯ ಪ್ರತಿಯೊಂದು ತಾಲೂಕುಗಳಲ್ಲಿ ಸುತ್ತುತ್ತಾ ಇದ್ದೆ. ನನಗಿರುವಂಥ ಅನುಭವವನ್ನು ಹಂಚ್ಕೋತಾ ಇದ್ದೆ.